ಸ್ನೇಹಿತರೆ, ಹಾಗೆ ನಮ್ಮ ಒಂದು ಆಶ್ರಮದ ಎಂಟ್ರೆನ್ಸ್ ಇದು. ಒಳಗಡೆ ಹೋದ್ರೆ ಅದೇ ಈಗ ಎಲ್ಲರಿಗೂ ಹೇಳ್ತಾ ಇರ್ತೀನಿ ನಾನು, ಸ್ವರ್ಗ ನರಕ ಎರಡೂ ಭೂಮಿ ಮೇಲೆ ಇದೆ. ಈ ನರಕನ ನೋಡೋಕಾಗ್ಲಿ ಸ್ವರ್ಗನ ನೋಡೋಕಾಗ್ಲಿ ನಾವೇನು ಒಳ್ಳೆ ಕೆಲಸ ಮಾಡಿ ಅಥವಾ ಪಾಪದ ಕೆಲಸ ಮಾಡಿ ಮೇಲೆ ಹೋಗೋಂತ ಅಗತ್ಯ ಇಲ್ಲ. ಇಲ್ಲೇ ನಾನು ತೋರಿಸ್ತೀನಿ ಈಗೇನು ನೋಡ್ತಾ ಇದ್ದೀರಾ, ಇದು ನಿಜವಾಗ್ಲೂ ಸ್ವರ್ಗ, ಭಗವಂತ ಇದ್ದಾರೆ, ಇದು ಸ್ವರ್ಗ ಇದು. ಸೊ ಒಳಗಡೆ ಹೋದ್ರೆ ನರಕ. ಯಾಕೆ ನರಕ ಅಂತ ಹೇಳ್ತೀನಿ ಅಂದರೆ, ನಿಜವಾಗ್ಲೂ ಯಾವ ಮನುಷ್ಯನಿಗೆ ಈ ಥರ ಪರಿಸ್ಥಿತಿ ಬರೋದು ಬೇಡ. ಈಗ ಏನಂದರೆ, ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕಿರ್ತಾರೆ, ಕೊನೆಗಾಲದಲ್ಲಿ ಅವ್ರಿಗೊಂತೂ ತನ್ನ ಹಾಕಕ್ಕೆ ಮಕ್ಕಳು ರೆಡಿ ಇಲ್ಲ ಅಂದಾಗ ಅಂತ ಒಂದು ಇದು ಬೇಡ ಅನ್ನೋದು ನನ್ನ ಉದ್ದೇಶ. ಜೊತೆಗೆ ಇದು ನಮ್ಮ ಒಂದು ಅಡುಗೆ ಮಾಡುವಂಥ ಜಾಗ ಅಲ್ಲಮ್ಮ. ಜಗಬಿಡಮ್ಮ ಮುಂಡ. ಸೊ ಇಲ್ಲಿ ಈ ಆಶ್ರಮದ ಅಡುಗೆ ಮನೆ ಹೇಗಿದೆ ಅಂತ ಇವಾಗ ನೋಡೋಣ, ಬನ್ನಿ. ಸೊ ಇಷ್ಟು ಜನಕ್ಕೆ ಅಡುಗೆ ಮಾಡುವಂಥದ್ದು ಇಲ್ಲೇ. ಇವರು ನಮ್ಮ ಇಂದ್ರ ಪ್ರತಿನಿತ್ಯ ಇಂದ್ರ ಅನ್ಬಿಟ್ಟು ಎಲ್ಲರಿಗೂ ಪ್ರಸಾದ ಮಾಡೋದು ಇವರೇನೆ. ಸೊ ಇವರು ಈ ಸೇವೆ ಮಾಡದೆ ಹೋಗಿದ್ರೆ ಇಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಮಾಡಕ್ ನನ್ನ ಕೈಲಿ ಆಗಲ್ಲ. ಅವರೇ ಬೆಳಗಿನ ಸಂಜೆ ನಮ್ದು ಏನೇ ಇರ್ಬೋದು, ಇವ್ರ ಶ್ರಮಗಳು ಇವ್ರ ಶ್ರಮ ತುಂಬಾ ಇರುತ್ತೆ. ತಮಾಷೆ ಅಲ್ಲ, ಪ್ರತಿದಿನ ರಾತ್ರಿ ತಮಾಷೆನೆ ಅಲ್ಲ, ಎಲ್ಲ ಬಿಸಿ ಬಿಸಿ ಇನ್ನು ಆರ್ಲೇ ಇಲ್ಲ, ಮಧ್ಯಾಹ್ನ ಊಟಕ್ಕೆ ರೆಡಿ ಆಗಿರೋದು ಇದು. ನೋಡಿ ತೆಗೆಯಪ್ಪ. ಸೊ ನೋಡ್ತಾ ಇರ್ಬೋದು, ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರ್ ಬಿಸಿ ಬಿಸಿಯಾಗಿ ರೆಡಿ ಆಗಿದೆ. ಸೊ ಬಿಸಿ ಎಲ್ಲ ಬಿಸಿ ಬಿಸಿ ಇದೆ ಅನ್ನ ಸಾಂಬಾರ್ ಎಲ್ಲ. ಚೂರು ಜಾಗ ಬಿಡಮ್ಮ. ಸೊ ಈ ಕಡೆ ನೋಡಿ. ಇನ್ನು ಬಿಸಿ ಇನ್ನು ಬಿಸಿ ಯಾರಿಲ್ಲ ನೋಡಿ, ಬಿಸಿ ಯಾರಿಲ್ಲ. ಎಷ್ಟು ಮೆತ್ತಿಗಿದೆ ನೋಡಿ, ವಯಸ್ಸಾಗಿರೋರಾಗಿರೋದ್ರಿಂದ ಅವ್ರಿಗೆ ಗಟ್ಟಿ ಇರಬಾರ್ದು, ನುಂಗಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಸೊ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿಟ್ಟಿದ್ದಾರೆ, ತುಂಬಾ ಸಾಫ್ಟ್ ಆಗಿದೆ. ಪ್ರತಿನಿತ್ಯ ಮುದ್ದೆ ಮಾಡ್ತೀರಾ? ಪ್ರತಿನಿತ್ಯ ಅಂದ್ರೆ ಈಗ ನೋಡ್ಕೊಂತೀವಿ, ದಿನ ಮುದ್ದೆ ಕೊಟ್ರು ಬೇಜಾರಾಗ್ಬಿಡುತ್ತೆ, ನೋಡ್ಕೊಂತೀವಿ. ಈ ಕ್ವಾಲಿಟಿ ಮಾಡ್ತೀವಿ, ಮತ್ತೆ ಶುಗರ್ ಇರೋದ್ರಿಂದ ಕೆಲವ್ರಿಗೆ ಮುದ್ದೆ ಕೊಡ್ಲೇಬೇಕು. ವಾರದಲ್ಲಿ ಮೂರ್ನಾಲ್ಕು ದಿನ ಅಂತೂ ಖಂಡಿತ ಮುದ್ದೆ ಇರುತ್ತೆ. ಸೊ ನೋಡ್ಕೊಂತೀವಿ, ಯಾಕಂದ್ರೆ ದಿನ ಕೊಟ್ಟಿದ್ನೇ ಕೊಟ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಸೊ ಹಂಗಾಗಿ ವೆರೈಟಿ ವೆರೈಟೀಸ್ ಅವ್ರಿಗೆ ಏನ್ ತಿಂಡಿ ಊಟ ಎಲ್ಲ. ನಾನು ಹೇಳೋದೇನಂದ್ರೆ, ಕರ್ನಾಟಕ ಜನರಿಗೆ ಚಿತ್ರಾನ್ನ, ಇಡ್ಲಿ, ಉಪ್ಪಿಟ್ಟು ಎಲ್ಲ ಮಾಡ್ತಿರ್ತೀವಿ. ಕರ್ನಾಟಕ ಜನಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅನ್ನ ಹಾಕಿದ ಮನೆ ಹಾಳಾಗಲ್ವಂತೆ ದೊಡ್ಡವ್ರು ಹೇಳಿರೋ ಮಾತಿದ್ದು. ಸೊ ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ನಿಮ್ ಕೈಲಿ ಏನ್ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋ ಶೇರ್ ಮಾಡಿ. ಇಲ್ಲಿ 400 ಜನ ಪ್ರತಿದಿನ ಊಟ ಮಾಡಬೇಕು ಅಂದ್ರೆ 3 ಟೈಮ್ ಇಂದ ಸೇರಿ ನೀವೆಲ್ಲ 1 ರೂಪಾಯಿ ಡೊನೇಟ್ ಮಾಡಿದ್ರು ಎಷ್ಟೋ ಜನರು ಹೊಟ್ಟೆ ತುಂಬುತ್ತೆ, ಅದ್ರ ಆಶೀರ್ವಾದ ನಿಮಗೆ ಸಿಗುತ್ತೆ. ಹಂಗೇನಾದ್ರೂ ನೀವು ದಾನ ಮಾಡಲೇಬೇಕು ಅಂದ್ರೆ, ಅಕ್ಕಿ ಬೇಳೆ ರಾಗಿ ಮೆಡಿಸಿನ್ಸ್ ನಿಮ್ ಕೈಲಾಗಿದ್ದು, ಹಣನೇ ಕೊಟ್ಟರೆ ಒಳ್ಳೇದು ಅಂತ ಏನಿಲ್ಲ. ಸೊ ನಿಮ್ ಕೈಲಾಗಿದ್ದ ಸಹಾಯವನ್ನು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ತಂದುಕೊಡಿ, ಅಥವಾ ನಿಮ್ ಕೈಲಿ ಏನು ಸಹಾಯ ಮಾಡಕ್ ಆಗಿಲ್ಲ ಅಂದ್ರೆ ಈ ವಿಡಿಯೋ ಶೇರ್ ಮಾಡಿ. ಕೊನೆ ಪಕ್ಷ 1 ರೂಪಾಯಿನ ಡೊನೇಟ್ ಮಾಡಿ ಜನಸ್ನೇಹಿ ಆಶ್ರಮನ ಸಪೋರ್ಟ್ ಮಾಡಿ ಅಂತ ಕೇಳಕ್ ನಾ ಇಷ್ಟಪಡ್ತೀನಿ. ಇನ್ನೊಂದೇನ ವಿಷಯ ಅಂತಂದ್ರೆ, ಇಲ್ಲಿ ಫುಡ್ ಅನ್ನ ತಗೊಳ್ಳೋದಿಲ್ಲ ಅಂದ್ರೆ, ಈಗ ನೀವು ಮನೇಲೇ ಇಲ್ಲ ಮಾಡಿಸ್ಕೊಂಡು ಬಂದು ಫುಡ್ ಅನ್ನ ತಗೊಂಡ್ ಬರ್ತೀರಾ ಅಂತಂದ್ರೆ ತಗೊಳ್ಳೋದಿಲ್ಲ. ಸೊ ಅದಕ್ಕೆ ಬೇಕಾಗಿರುವಂತಹ ಅಕ್ಕಿ ಬೇಳೆ ತರಕಾರಿ ಆಗಿರ್ಬೋದು, ಸೊ ಅದಕ್ಕೆ ಬೇಕಾಗಿರೋ ದಿನಸಿ ಐಟಮ್ಗಳು ಏನಿದೆ. ಯಾಕೆ ತಗೊಳ್ಳಲ್ಲ ಅಂದ್ರೆ ಮೇಡಮ್, ವಿಷಯ ಇಷ್ಟೇನೆ. ಯಾಕೆ ತಗೊಳ್ಳಲ್ಲ ಅಂದ್ರೆ, ಇಲ್ಲಿರ್ತಕ್ಕಂತ ಪ್ರತಿಯೊಬ್ಬರ ಪರಿಸ್ಥಿತಿನೂ 99.9 ಡೇಂಜರ್ ಇರುತ್ತೆ. ಅಂದ್ರೆ ಶುಗರು, ಬಿಪಿ, ಏಡ್ಸು, HIV, ಕುಷ್ಠರೋಗ, ಇನ್ನೂ ಬೇರೆ ಬೇರೆ ಕಾಯಿಲೆಗಳಲ್ಲಿ ಬಳಲ್ತಾ ಇರ್ತಾರೆ. ಸೊ ಹಾಗಾಗಿ ಹೊರಗಡೆ ಫುಡ್ ತಗೊಂಡು ಏನೇ ಹೆಚ್ಚು ಕಮ್ಮಿ ಆಗ್ಬಿಟ್ರು ತುಂಬಾ ಜವಾಬ್ದಾರಿ ನಾನು ಆಗ್ಬಿಡ್ತೀನಿ. ಹಾಗಾಗಿ ನಾನು ಕೇಳೋದೇನಂದ್ರೆ, ನೀವು ಹೊರಗಡೆ ಫುಡ್ ತಗೊಂಬರೋದು ಬೇಡ ಅನ್ನೋದು ಯಾಕೆ ಅಂದ್ರೆ, ಇದೊಂದು ಕಾರಣಕ್ಕೆ. ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ, ನೀವೇ ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ಅಡುಗೆ ಮಾಡ್ಕೊಡ್ಬೋದು. ನಾವಿಲ್ಲಿ ಕಿಚನ್ ಬಿಟ್ಕೊಡ್ತೀವಿ, ನಿಮ್ಗೆ ಅನ್ಸುತ್ತೆ ಏನಪ್ಪ ನಾವು ಮಾಡ್ಬೇಕು ಅನ್ಕೊಂಡಿದ್ವಿ ಅಂತ ಅನ್ಸುತ್ತಲ್ವಾ. ಸೊ ನೀವೇ ಫ್ಯಾಮಿಲಿ ಸಮೇತ ಬಂದು ಇಲ್ಲಿಗೆ ಕಿಚನ್ ಅಲ್ಲಿ ಅಡುಗೆ ಮಾಡಿ ನೀವೇ ಬಡಿಸಿ ನೀವು ಊಟ ಬಡಿಸ್ಕೊಡ್ಬೋದು. ಆದ್ರೆ ಮುಂಚೆನೆ ಬುಕ್ ಮಾಡ್ಬೇಕು, ಇಂಥ ದಿನ ನಾವು ಮಾಡಿಸ್ತೀವಿ, ಇಂಥ ದಿನ ನಾವು ಬರ್ತೀವಿ ಫ್ಯಾಮಿಲಿ ಸಮೇತ ಅಂತ ಹೇಳಿ ಮುಂಚೆನೆ ಬುಕ್ ಮಾಡಿದ್ರೆ ಖಂಡಿತವಾಗ್ಲೂ ಅವಕಾಶ ಇದೆ. ಸೊ ನಿಮ್ಗೆ ಏನಾದ್ರೂ ಆಶ್ರಮದಲ್ಲಿ ಸೇವೆ ಮಾಡಬೇಕು, ಇಲ್ಲ ಏನಾದ್ರೂ ಈ ರೀತಿ ನೀವು ಊಟದ ವ್ಯವಸ್ಥೆಯನ್ನು ಮಾಡ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ರೀತಿ ಮಾಡ್ಕೊಳ್ಬಹುದು. ಅಂದ್ರೆ ನಿಮ್ಗೆ ಈಗ ಊಟನೇ ಕೊಡಬೇಕು ಅಂತ ಇರುತ್ತೆ, ಈಗ ಮನೆಯಿಂದ ಮಾಡ್ಕೊಂಡು ಬಂದಿರೋದನ್ನ ತಗೊಳ್ಳೋದಿಲ್ಲ ಅಂದಾಗ ಇಲ್ಲೇ ಬಂದು ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ನಿಜವಾಗ್ಲೂ ಇದು ಒಂದ್ ರೀತಿ ಖುಷಿ ಅಂತ ಅನ್ಸುತ್ತೆ, ಒಂದಿನ ಬಂದು ಇಲ್ಲಿ ಇಂತ ಎಲ್ಲಾ ಜೊತೆಗೂ ಕೂಡ ಒಂದಿನ ಕಳೆದು ಅವ್ರಿಗೆ ಊಟ ಬಡಿಸಿ ಹೋಗೋದು ಒಂದ್ ರೀತಿ ತೃಪ್ತಿ ಸಿಗುತ್ತೆ ಅಂತಾನೆ ಹೇಳ್ಬೇಕು. ಖಂಡಿತ ಅದೇ ಹೇಳಿದ್ನಲ್ಲ, ಈಗ ಪ್ರತಿಯೊಬ್ಬರು ಕಳ್ಸಿರೋದೇ ಇದೆಲ್ಲ, ಜನಗಳು ಕಳ್ಸಿರೋದು. ಈಗ ಯೋಗೇಶ್ ಏನೋ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಜನಗಳ ಪ್ರೀತಿಯಿಂದ ನಡೀತಾ ಇರೋದು ಇದು. ಇದು ಇದರಲ್ಲಿ ಏನೂ ನಮ್ದಿಲ್ಲ ಅನ್ಕೊಂಬಿಡಿ, ನಾವು ಕೆಲ್ಸಗಾರರು ಅಷ್ಟೇ. ಇಲ್ಲಿ ಈಗ ಫೌಂಡರು, ಇಲ್ಲೊಬ್ಬ ಆಶ್ರಮದ ಓನರು, ಅಥವಾ ತುಂಬಾ ಜನ ಫಾಲೋವರ್ಸ್ ಇದಾರೆ, ಒಬ್ಬ ಸೆಲೆಬ್ರಿಟಿ ತರ, ಅದ್ ಯಾವುದೇ ಗಿಲ್ಟ್ ಇಲ್ಲಿಲ್ಲ ಅಂದ್ರೆ ಯಾವುದೇ ಒಂದು ಇದಿಲ್ಲ ನಮ್ಮಲ್ಲಿ. ನಾನು ಹೇಳೋದೇನಂದ್ರೆ, ನಾನು ಒಬ್ಬ ವರ್ಕರ್ ಇಲ್ಲಿ,
ಕೆಲಸ ಮಾಡ್ತಾ ಇದೀನಿ ನಮಗೆ ಲೀಡರ್ ಬಾಸ್ ಎಲ್ಲ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರು ಶಿವಕುಮಾರ್ ಸ್ವಾಮಿ ಅವರು ನಮ್ಮ ಅನ್ನಪೂರ್ಣೇಶ್ವರಿ ಅವರು ಸರಿ ಈಗ ದಿನಸಿ ಐಟಮ್ಸ್ ಎಲ್ಲ ಹೇಗೆ ಬರುತ್ತೆ ಸರ್ ಈಗ ಎಲ್ಲ ದಾನಿಗಳೇ ಕಳಿಸ್ಕೊಡ್ತಾರೆ ಕೆಲವರಿಗೆಲ್ಲ ಐಟಮ್ಸ್ ಎಂತದ್ದು ಬೇಕು ಲಿಸ್ಟ್ ತಗೊಂಡ್ತಾರೆ ಲಿಸ್ಟ್ ತಗೊಂಡ ಅದರ ಪ್ರಕಾರವಾಗಿ ಅವರೇ ಡೊನೇಟ್ ಮಾಡ್ತಾರೆ ಎಷ್ಟು ಜನ ಮಾಡ್ತಿದ್ದಾರೆ ಅವರೆಲ್ಲರೂ ಪಾದಕ್ಕೂ ನಾನು ಇಲ್ಲಂದ್ರೆ ನಮಸ್ಕಾರ ತಿಳಿಸ್ತೀನಿ ಯಾಕಂದ್ರೆ ನಿಜವಾಗ್ಲೂ ನಿಮ್ಮ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ತುಂಬಾ ಚೆನ್ನಾಗಿರ್ತೀರಾ ಅಂತ ನಾನು ಮನಸುಪೂರ್ತಿಯಾಗಿ ಆಶಿಸ್ತೀನಿ ಯಾಕಂದ್ರೆ ಇಲ್ಲಿರತಕ್ಕಂತ ಪ್ರತಿಯೊಬ್ಬರು ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿದ್ರೆ ಅದರ ಆಶೀರ್ವಾದ ನಿಮಗೆ ಸಿಗದಂಗೇನೆ ದೇವರೇ ಬಂದು ಆಶೀರ್ವಾದ ಮಾಡಬೇಕು ಅಂತ ಏನಿಲ್ಲ ಸೋ ಖಂಡಿತವಾಗ್ಲೂ ನಿಮಗೆ ಒಳ್ಳೆದಾಗುತ್ತೆ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಕನಿಷ್ಠ ಪಕ್ಷ ನೀವೆಲ್ಲ ಸಪೋರ್ಟ್ ಮಾಡಿ ಬಂದು ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಪರಿಸ್ಥಿತಿ ನೋಡಿ ನಾಳೆ ನಮಗೆ ಹೆಂಗೋ ಗೊತ್ತಿಲ್ಲ ಇವತ್ತು ನಾನು ಚೆನ್ನಾಗಿದ್ದೀನಿ ಒಳ್ಳೆ ಬಟ್ಟೆ ಹಾಕಿದ್ದೀನಿ ಒಳ್ಳೆ ಊಟ ಮಾಡ್ತಾ ಇದ್ದೀನಿ ಪರಿಸ್ಥಿತಿ ಕೆಟ್ಟರೆ ನಾಳೆ ನಾನು ಎಲ್ಲಿರ್ತೀನೋ ನನಗೂ ಗೊತ್ತಿಲ್ಲ ಸೋ ಹಾಗಾಗಿ ಒಂದು ಸಮಾಜ ಸೇವೆಯನ್ನ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಈಗ ಆಶ್ರಮ ಸ್ಟಾರ್ಟ್ ಮಾಡಿ ನೀವು ಎಷ್ಟು ವರ್ಷ 7 ವರ್ಷ ಆಗ್ತಾ 7 ವರ್ಷ ಆಯ್ತು 7 ವರ್ಷದಲ್ಲಿ ಅಂದ್ರೆ ಯಾವತ್ತಾದರೂ ಒಂದಿನ ಈಗ ಊಟಕ್ಕೆ ತೊಂದರೆ ಆಗಿರೋಂತದಾಗಿರಬಹುದು ಅಂದ್ರೆ ಇಲ್ಲಿರುವಂತ ಎಲ್ಲರಿಗೂ ಕೂಡ ಯಾವತ್ತಾದರೂ ಒಂದಿನ ಊಟಕ್ಕೆ ತೊಂದರೆ ಆಗಿರೋದಾಗಿರಬಹುದು ಇಲ್ಲ ದಿನಸಿ ಏನಾದರೂ ಕಡಿಮೆ ಆಗಿರೋದಾಗಿರಬಹುದು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಆಗಿರೋಂತ ಏನ ನಿದರ್ಶನಗಳು ಇಲ್ಲ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಗ್ಯಾಸ್ ಇದ್ರೆ ಅಕ್ಕಿ ಇರ್ತಿರಲಿಲ್ಲ ಅಕ್ಕಿ ಇದ್ರೆ ಗ್ಯಾಸ್ ಇರ್ತಿರ ಸ್ಟಾರ್ಟಿಂಗ್ ಅಲ್ಲಿ ನಿಜವಾಗ್ಲೂ ಹೇಳ್ತಾ ಇದೀನಿ ಇವಾಗ ಯಾವುದೇ ಕಾರಣಕ್ಕೂ ಆ ತರದ ಪರಿಸ್ಥಿತಿ ಬರೋದಕ್ಕೆ ನಮಗೆ ಭಗವಂತನೂ ಬಿಡ್ತಾ ಇಲ್ಲ ಕರ್ನಾಟಕ ಜನನೂ ಬಿಡ್ತಾ ಇಲ್ಲ ಸೋ ದೇವರು ಜನರ ರೂಪದಲ್ಲಿ ನಾನು ನೋಡ್ತಾ ಇರೋದು ನಾನು ಒಂದು ವಿಗ್ರಹವನ್ನ ಪೂಜೆ ಮಾಡಬಹುದು ಅದು ನನ್ನ ಮನಸ್ಸಿಗೆ ಖುಷಿ ಕೊಡುತ್ತೆ ನಾನು ವಿಗ್ರಹ ಪೂಜೆ ಮಾಡ್ತಾ ಇದೀನಿ ಬಟ್ ನಿಜವಾದ ದೇವರನ್ನ ನಾನು ಜನರಲ್ಲೇ ನೋಡ್ತಾ ಇರೋದು ಇವತ್ತು ಜನರೇ ನನಗೆ ಇಷ್ಟೆಲ್ಲ ಸಹಾಯ ಮಾಡ್ತಿರೋದು ಅವರೆಲ್ಲ ಮಾಡಿದಕ್ಕೆ ಊಟ ಮಾಡ್ತಿರೋದು ನಿಜವಾಗ್ಲೂ ಆ ತರದ ಪರಿಸ್ಥಿತಿ ಯಾವತ್ತು ಬಂದಿಲ್ಲ ಊಟ ತಿಂಡಿಗಾಗ್ಲಿ ಆದ್ರೆ ಮೆಡಿಸಿನ್ಸ್ ಇದೆಲ್ಲ ಖರ್ಚುಗಳು ತುಂಬಾ ಕಷ್ಟ ಇದೆ ಊಟದ ವಿಷಯ ಅಂತಾನೆ ಅಲ್ಲ ಈಗ ತಿಂಗಳಿಗೆ ಅಥವಾ ವಾರಕ್ಕೆ ನನಗೆ 30,000 ರೂಪಾಯಿ ತರಕಾರಿ ಬೇಕು 30,000 ರೂಪಾಯಿ ತರಕಾರಿ ಬೇಕೇ ಬೇಕು ಲಕ್ಷಾಂತರ ರೂಪಾಯಿ ಮೆಡಿಸಿನ್ ಬೇಕು ಸಾವಿರಾರು ರೂಪಾಯಿ ಐಟಮ್ಸ್ ಬೇಕು ಬರೀ ಈಗ ಏನಾಗ್ತಾರೆ ದಾನಿಗಳಂತ ಬಂದ ತಕ್ಷಣ ಎಷ್ಟೋ ಜನ ಅಕ್ಕಿ ಪ್ಯಾಕೆಟ್ ಒಂದು ಇಟ್ಕೊಂಡ್ಬರ್ತಾರೆ ಮುಲಾಜಿಲಿಯ ಎಷ್ಟು ಜನ ಬರ್ತಾರೆ ಅದ್ರ ಅಷ್ಟು ಜನನು ಅಕ್ಕಿ ಮೂಟೆ ಇಟ್ಕೊಂಡ್ಬರ್ತಾರೆ ನಾವು ಬೇಡ ಅಂದ ತಕ್ಷಣ ಅವ್ರಿಗೆ ಏನನ್ಸುತ್ತೆ ಏನ್ರಿ ಆಶ್ರಮದವ್ರು ಅಕ್ಕಿ ಮೂಟೆ ಬೇಡ ಅಂತಾರೆ ಅಂದ್ರೆ ಇವನು ಬೇರೆ ಕೇಳ್ತಾರೆ ಅನ್ನೋ ತರ ಅವ್ರ ಮೈಂಡ್ ಅಲ್ಲಿ ಸೊ ನಾನು ಯಾಕೆ ಅಕ್ಕಿ ಮೂಟೆನ ಜಾಸ್ತಿ ತರಬೇಡಿ ಅಂತ ಹೇಳ್ತೀನಿ ಅಂದ್ರೆ ತರೋರೆಲ್ಲ ಅಕ್ಕಿ ಮೂಟೆನೆ ತಗೊಂಡ್ ಬಂದ್ರೆ ಇಲ್ಲಿ ಸಕ್ಕರೆ ಬೆಲ್ಲ ಟೀ ಪುಡಿ ಖಾರ ಪುಡಿ ಧನ್ಯ ಪುಡಿ ಜೀರಿಗೆ ಮೆಣಸು ಇದನ್ನ ಎಲ್ಲಿಂದ ತಗೊಂಡ್ ಬರ್ಲಿ ನಾನು ಸೊ ಅರ್ಥ ಮಾಡ್ಕೊಳ್ಳಿ ಸೊ ನಾವು ಹೇಳ್ತೀವಿ ಎಷ್ಟೋ ಜನರಿಗೆ ಸರ್ ಅಕ್ಕಿ ಬೇಡ ಸರ್ ಬೇರೆ ಏನಾದ್ರು ಕೊಡಿಸಿ ಅಂದ್ರೆ ಇಲ್ಲ ನಾವು ಅಕ್ಕಿನೇ ತರೋದು ಅಂತಾರೆ ಹಂಗಾಗಿ ನಾನು ಅವ್ರು ಬೇಜಾರು ಮಾಡಕ್ ಹೋಗಲ್ಲ ಸರಿ ಸರ್ ಆಯ್ತು ನಿಮ್ ಖುಷಿ ತಂದ್ಕೊಡಿ ಅಂದ್ಬಿಡ್ತೀನಿ ನಾನು ಸೊ ಇದೇ ರೀತಿ ಆಶ್ರಮದಲ್ಲಿ ಈ ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಊಟಕ್ಕೆ ಅನ್ನಪೂರ್ಣೇಶ್ವರಿಯ ಒಂದು ಸಹಕಾರದಿಂದ ಹಾಗೆ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಸಹಕಾರದಿಂದ ಇದೇ ರೀತಿ ಸಾಗಲಿ ಎಲ್ಲರೂ ಕೂಡ ಇದೇ ರೀತಿ ಖುಷಿಯಾಗಿರ್ಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಹಾಗೆ ನಮ್ಮ ಒಂದು ಆಶ್ರಮದ ಒಳಗೆ ಬರೋದಾದ್ರೆ ಸೊ ಬನ್ನಿ ಈಗ ಅಡುಗೆ ಮನೆ ನೋಡಿದಿರಾ ಈ ಆಶ್ರಮದ ಅಡುಗೆ ಮನೆ ಹೇಗಿದೆ ಅಂತ ಇನ್ನೂ ಒಂದು ಅಂದ್ರೆ ಈಗ ಆಶ್ರಮ ಹೇಗಿದೆ ಇಲ್ಲಿರುವಂತಹ ಎಲ್ಲರ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ನೋವಾಗಿತ್ತೇನ್ರಿ ಇನ್ನು ನೋಡಿ ಇವರೆಲ್ಲ ಈ ತರ ವ್ಯವಸ್ಥೆ ಮಾಡಿದೀನಿ ನನ್ನಲ್ಲಿ ಎಷ್ಟು ಜಾಗ ಇದೆ ಅಷ್ಟು ವ್ಯವಸ್ಥೆ ಮಾಡಿದೀನಿ ನಾನು ಹೈಫೈ ಆಗಿ ಮಾಡಕ್ ಆಗಿಲ್ಲ ಅಂದ್ರು ಬೀದಿಲ ಅಂತ ಮಲಗಿಸ್ತಾ ಇಲ್ಲ ಹೈಫೈ ಆಗಿ ಮಾಡಕ್ ಇಷ್ಟು ಮಾಡದೇ ಒಂದು ರೀತಿ ಸೌಭಾಗ್ಯ ಇಷ್ಟು ಮಾಡೋದಕ್ಕೂ ಒಂದು ದೇವರ ಕೃಪೆ ಬೇಕಾಗುತ್ತೆ ಅಲ್ವಾ ಇರೋದ್ರಲ್ಲಿ ಏನೋ ತಕ್ಕಮಟ್ಟಿಗೆ ಮಾಡ್ತಾ ಇದೀನಿ ಇವರು ಅಷ್ಟೇ ಕಾಲೆಲ್ಲ ಕೊಳ್ತೋಗಿದೆ ಇವಾಗ ಬಂದು ಒಂದು ತಿಂಗಳು ಒಂದೂವರೆ ತಿಂಗಳು ಆಯ್ತು ಒಂದ್ ಸ್ವಲ್ಪ ಇನ್ನು ಪೇನ್ ಇದೆ ಜೊತೆಗೆ ಕಾಲು ಮಾಯ ಆಗ್ತಾ ಇದಾಗ್ತಿದೆ ವಾಸಿ ಆಗ್ತಾ ಇದೆ ಹೇಗಿದೆ ಅಣ್ಣ ಇವಾಗ ಕಮ್ಮಿ ಆಗಿದೆ ನೋವಂತೂ ಇದೆ ನೋವೈತೆ ಆಯ್ತು ಮಾಡೋಣ ಕಮ್ಮಿ ಏನಾಗಿದೆ ಸರ್ ಕಾಲು ನಿಮಗೆ ಆಕ್ಸಿಡೆಂಟ್ ಆಗಿತ್ತು ಕಾಲೆಲ್ಲ ಕೊಳ್ತೋಗಿದೆ ಸುಮಾರು ಹುಳ ಇತ್ತು ಎಷ್ಟು ವರ್ಷ ಆಯ್ತು ಬಂದ ಇಲ್ಲಿಗೆ ಇಲ್ಲಿ ಬಂದು ಒಂದು ತಿಂಗಳು ಆಯ್ತು ಒಂದು ತಿಂಗಳು ಆಯ್ತು ಕಡಿಮೆ ಆಗಿದೆಯಾ ಸ್ವಲ್ಪ ಹುಳ ಎಲ್ಲ ತೆಗೆದಿದ್ದೀವಿ ಹುಳ ಇರುತ್ತೆ ಅದಕ್ಕೆ ಕಾರಣ ಸೊ ಇಲ್ಲಿ ನಿಜವಾಗ್ಲೂ ನೋಡ್ತಾ ಇದ್ರೆ ಒಬ್ಬೊಬ್ಬರದು ಒಂದೊಂದು ಪರಿಸ್ಥಿತಿಗಳಲ್ಲಿದ್ದಾರೆ ಒಬ್ಬೊಬ್ಬರು ಒಂದೊಂದು ಸ್ಥಿತಿನಲ್ಲಿ ಇಲ್ಲಿಗೆ ಬಂದಿದ್ದಾರೆ ಸಾಕಷ್ಟು ಜನ ಇಲ್ಲಿಗೆ ಬಂದು ಗುಣಮುಖರಾಗಿದ್ದಾರೆ ಸಾಕಷ್ಟು ಜನರನ್ನ ಯೋಗೇಶ್ವರರು ಗುಣಮುಖರನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಈ ವರ್ಷ ಮದ್ವೆ ಅವ್ರದ್ದು ಸೀರಿಯಸ್ಲಿ ಮೇಡಮ್ ಇವ್ರ ಹೆಸರು ಗರ್ಡಪ್ಪ ಅಂತ ಈ ವರ್ಷ ಮದ್ವೆ ಹೆಣ್ ನೋಡ್ತಾ ಇದೀನಿ ಅದೇ ಸರ್ ಮದ್ವೆನಾ ಈ ವರ್ಷ ಹೆಂಗ್ ಕರೆಂಟ್ ಪಾಸ್ ಆಗುತ್ತೆ ನೋಡಿ ಅವ್ರಿಗೆ ಅವ್ರಿಗೆ ಅದನ್ನ ಹೇಳ್ತಾರೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆ ಖುಷಿ ಮದುವೆ ಮಾಡ್ತಾರ ಅಂತ ಅಲ್ಲನ್ರಿ ಎಲ್ಲಿಂದ ಬಂದಿರೋದು ನೀವು ಎಲ್ಲಿಂದ ಅವರು ನೆಲಮಂಗಲ ನೆಲಮಂಗಲ ಆಳಿ ಇವಾಗ ಸೊಂಡೆಗೋಪ ಆಳ್ತವ್ರೆ ಹೌದಾ ಏನ್ ಪ್ರಾಬ್ಲಮ್ ಸರ್ ಅವ್ರಿಗೆ ಹಿಂಗೆ ಮನೆಗಳಲ್ಲಿ ನೋಡ್ಕೊಳ್ಳಲ್ಲ ಇದು ನನ್ನ ಡಾರ್ಲಿಂಗ್ ಸೊ ಅಜ್ಜಿನ ಅಂತ ನೀವು ಸಾಕಷ್ಟು ನೋಡಿರ್ತೀರಾ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಅಜ್ಜಿ ತುಂಬಾನೇ ಫೇಮಸ್ ಸೊ ಅವ್ರಿಗೆ ಎಷ್ಟು ವಯಸ್ಸು 100 ವರ್ಷ ಮೇಲೆ 100 ವರ್ಷ ಮೇಲೆ